ಬಿ ಎಸ್ ಶಿಲ್ಗೇಗೌಡರು ಅವರು ಅವರು ಶಿವನಿರ್ತಕ್ಕಂತಹ ಗಿಫ್ಟ್ ಅನ್ನು ನೀಡ್ತಾ ಇದ್ದಾರೆ. ಹಾಗೂ ಭೀಮನ್ ಪಾತ್ರ ಇರತಕ್ಕಂತಹ ಮಲ್ಲೇಶ್ವರವು ಕೂಡ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಮೃದ್ಭುಗವಾದಂತಹ ಗೌರವವನ್ನ ಮತ್ತು ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಂದನೆಗಳು ಮಂಜಣ್ಣರಿಗೆ ಮತ್ತು ಮಲ್ಲೇಶ್ವರಿಗೆ. ಶಿವರೇ ಅಣ್ಣ ಸ್ವಲ್ಪ ಕ್ರೋಸ್ ಅನ್ ಅಣ್ಣ, ಈ ಕಡೆ ಹೇಗೆ ಈ ಕಡೆ ಈ ಕಡೆ ನೋಡಿ.
ಪತಿಗಳು ಪತಿಗಳು
ಅರ್ಜುನ ಕೌರವರೊಡನೆ ಇದ್ದಕ್ಕಿಂತ ಈ ನಮ್ಮ ಸಹೋದರರ ಕೋಪವನ್ನು ಶಮನ ಮಾಡುವುದೇ ನನಗೆ ಸಾಧ್ಯವಾಗಿದೆ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವುದಲ್ಲ? ಏಕೆ ಏನೆಲ್ಲ ಬಿಡಬಹುದು? ನಿಮ್ಗೆ ಉತ್ತರ ಕೊಡುವುದೇ ಬೇಡು. ಸರಿಯಾದ ಸಮಯಕ್ಕೆ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕಿತ್ತು. ಅದನ್ನು ಈಗಲೇ ಹೇಳಿಬಿಡು. ಅಗ್ರಜ, ಉಚಿತವಾಗಿ ಕಾಣಬಹುದು, ಅರ್ಜುನನ ಅನುಭವಿಸಬಹುದು. ಡಾಕ್ಟರ್
ಕೋಪ ಮಾಡಬೇಡ ಅಣ್ಣ, ಧರ್ಮರಾಜರು ನಮಗಿಂತ ಹಿರಿಯರು, ಆದರೆ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳಿದೆ ಪಾಂಚಾಲಿ? ಪರಮಾತ್ಮ
ಸಮೀಪಕ್ಕೆ ಬಾ, ನಾನು ಹೇಳಿದಂತೆ
ನಿನ್ನ ಮಾತಿಗೆ ನಾಳೆ ಪ್ರತಿಯಾಡಿ ಹೇಳು ಅಣ್ಣ. ಹಾಗಾದರೆ ತೆಗೆದುಕೋ ಈ ಅಕ್ಕವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದು ಪರ್ಯಾಸ್ಯವಲ್ಲ ಸಹೋದರಿ. ಪ್ರಶ್ನೆಯೇ ಇಲ್ಲ.
ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿದರು. ಐದು ಗ್ರಾಮಗಳಲ್ಲ, ಐದು ಮಾರು ಭೂಮಿಯನ್ನು ಸಹ ಅವನು ಕೊಡಲು ಒಪ್ಪಲಿಲ್ಲ. ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸಂಧಿಗಾಗಿ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ಒರಗಿದೆ ಯುದ್ಧ. ಪರಮಾತ್ಮ
ಸಮ್ಮುಖದಲ್ಲಿ ನಾನೇ ಪ್ರತಿಜ್ಞೆ ಮಾಡುವೆನು. ಯುದ್ಧಕ್ಕೆ ಸನ್ನದ್ಧವಾಗ ಮೊದಲು Thank you.
ತಿಳಿವೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿದನು. ಆ ರಹಸ್ಯವೇನು ದೇವ, ಭಗವಾನ್ ಭಾಸ್ಕರ ನಿನ್ನ ಜ್ವಾಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿಂದಲೂ ಬೆಳಗುತ್ತಿರುವೆ. ನೀನು ಆ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರುವೆ. ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕೆ ಕುಮಾರ? ನೀನು ಪೂಜಿಸುತ್ತಿರುವ ಆ ಸರ್ವ ಸಾಕ್ಷಿ ಸೂರ್ಯ ದೇವನ ಜಲಂತ ಪ್ರಭೆಯ ತೋರಿಸ ಬದಲಿಸಿದೆ. ಏನು ನಾಡಿದ ಏನಿರ ಭಾಗಣ ಕುಂತಿ ಎಂದು ಕರೆಯುವ ಕುಮಾರ? ಕುಂತಿ ನನ್ನ ಎತ್ತ ತಾಯಿ ಅಮ್ಮ ಇದಾವ ನನಗೆ ನಮಸ್ಕರಿಸಿದೆ. ಕೀರ್ತಿ ಶಾಲೆ ಹಾಕು ಕಂದ.
ಏಕೆ ತಾಯಿ ಮಾತನಾಡುತ್ತಿಲ್ಲ? ಹೋಗಲಿ, ತಾಯಿ ಎಷ್ಟಾದರೂ ನಿನ್ನನ್ನು ಹೆತ್ತ ತಾಯಿ, ದೈವಕ್ಕೆ ಸಮಾನ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಈ ಪಾಪಿ ಮಗನ ನೆನಪು ಬಂದಿತ್ತಲ್ಲ, ಅಷ್ಟೇ ಸಾಕು. ಈ ಉಪಕಾರ ಭಾರವನ್ನು ಈ ಜನ್ಮದಲ್ಲಿ ನಾನು ಹೇಗೆ ಹೇಳಿ
ಅವರಿಗೆ ಅದು ಮಾಡಿದ ತಪ್ಪಿದೋ ಇದು ಇದು ನಿನ್ನಲ್ಲಿ ಕ್ಷಮೆಯನ್ನು ಬೇಡಬೇಡು. ಹೀಗೆ ಮಾತನಾಡಬಾರದು, ಬಾಲಕ ನನಗೆ ಶ್ರೇಯಸ್ಕರವಲ್ಲ, ನಾನು ಹತವಾಗ್ಯನಮ್ಮ, ನನ್ನ ಕರ್ಮಕ್ಕೆ ನೀನು ತಾನೇ ಏನು ಮಾಡು. ಈ ನಿನ್ನ ಪಾದ ಸೇವೆಗಳನ್ನು ಮಾಡುತ್ತಿರುವ ಪಾಂಡವರೇ ತಾಯಿ ಸುಖದ ಶಾಲೆಗಳು, ಈ ಪಾಪಿಗೆ ಎಲ್ಲಿಂದ ಬರಬೇಕು ಆ ಭಾಗ್ಯ? ಹಾಗೆನ್ನ ಬೇಡಕ್ಕಿಂತ ಹಾಗಿದ್ದು ಆಗಿ ಹೋಯಿತು. ಹೀಗಲಾದರೂ ನಿನ್ನ ಸೋದರು ಕೂಡ ಒಂದಾಗಿ ಮಾಡೋಣ ಕಂದ. ನೀನು ವೀರ ಮಾತೆ, ನೀನೇ ಹೇಳು, ಪರದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ, ಆತನಿಗೆ ವಿತ್ತ ಬಂದು ತೆಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಹಾಗೆ ಮಾಡಿದರೆ ಪರಮಾತ್ಮನು ಮೆಚ್ಚುವನೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳಲಿ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನ ತಲೆಬಾಗಿ ನನ್ನನ್ನು ಶಪಿಸಲಿ, ಕ್ಷತ್ರಿಯ ವೀರರು ನನ್ನನ್ನು ತಿರಸ್ಕರಿಸಲಿ. ಅಮ್ಮ, ವೀರ ಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ಪಾಂಡವರು ನಿನ್ನ ಬೆನ್ನಿನಲ್ಲಿ ಬಿದ್ದ ಸಹೋದರರಲ್ಲವೇ, ಅವರ ಕ್ಷೇಮವೂ ನಿನ್ನ ಕ್ಷೇಮವಲ್ಲವೇ ಕಂದ? ನೀವು ಆರು ಜನರ ಸೇರಿ ರಾಜ್ಯ ಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದು, ಕುಮಾರ ಸಂತೋಷ ಪಡಬಾರದೆ? ಇದುವರೆಗೂ ಈ ಸಹೋದರ ಭಾವವೇ ನನ್ನಲ್ಲಿರಲಿಲ್ಲ, ಇದರಲ್ಲಿ ನನ್ನ ತಪ್ಪೇನು ತಾಯಿ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು, ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ, ಆ ನಿನ್ನ ಮಕ್ಕಳಾದ ಪಾಂಡವರಿಗೆ ಭಯ ಉಂಟೆ? ಬಿಡುತ್ತಾಯ ನಿನ್ನ ಚಿಂತೆಯನ್ನು? ಲೋಕೈಕ ವೀರನಾದ ನೀನು ಪಾಂಡವರಲ್ಲಿ ಇಷ್ಟೊಂದು ದ್ವೇಷ ಬಿಟ್ಟಿರಬೇಕಾದ್ರೆ ನಾನು ಹೇಗೆ ತಾನೇ ಭಯಪಡಿರಲಿ? ಹೋಗಲಿ, ಪರಮುಖನಾಗ ಮಗನೇ. ಅಮ್ಮ, ಈ ಕರ್ಮಂತ ನೀಚನಲ್ಲ ತಾಯಿ, ಪೌರುಷವಿರೋಗು ಹೋರಾಡಿ ಆ ನನ್ನ ಸ್ವಾಮಿ ಗೌರವಿಸುವುದಾಗಿ ಮಡಿವೆ. ಆತನಿಗೆ ನನ್ನ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಇಡೀ ಪ್ರಪಂಚವೆಲ್ಲ ನನ್ನನ್ನು ಹೊರದೋಡಿ ಬಿಟ್ಟಿದ್ದಾಗ ಬಹುಮನ್ನಣೆಯಿಂದ ಸಾಕಿ ಸಲಹೆದನಲ್ಲಿ ಕುಲಹೀನರನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಅರಸನನ್ನಾಗಿ ಮಾಡಿ ತನ್ನ ರಾಜ್ಯದ ಆಧಾರ ಸ್ತಂಭವೆಂದು ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಾನು ಪರಮುಖನಾಗಲ ತಾಯಿ, ಬಹುಮುಖನಾಗಲ. ಕುಮಾರ, ಯುದ್ಧ ರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿದ್ದರು, ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಕೊಲ್ಲಬೇಡ. ನಿನಗೆ ಆ ಪಾಂಡವರ ಮೇಲೆ ಎಷ್ಟೊಂದು ಪ್ರೀತಿ ತಾಯಿ, ಹಾಗಬಹುದು ತಾಯಿ, ಆದರೆ ಯಾರನ್ನಾದರೂ ಉಳಿಸುವೆನು, ಆದರೆ ಆ ಅರ್ಜುನ ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಮಗನೇ? ಹೌದು ತಾಯಿ, ಅರ್ಜುನ ಮೇಲೆ ಅರ್ಜುನ ಜೊತೆಯಲ್ಲಿ ನಾನು ಯುದ್ಧ ಮಾಡುವುದನ್ನು ನೋಡಿ ಆ ನನ್ನ ಸ್ವಾಮಿ ಸಂತೋಷ ಪಡ್ತಾರೆ, ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ನಮ್ಮೀರರಲ್ಲಿ ಈ ಪ್ರಪಂಚದಲ್ಲಿ ನಮ್ಮೀರರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿದೆ, ನನ್ನಿಂದ ಅರ್ಜುನೇ ಮೃತಪಟ್ಟರು, ಅರ್ಜುನಿಂದ ನಾನೇ ಮೃತಪಟ್ಟರು. ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯೋರು, ಬಿಡುತ್ತಾಯಿದ್ದ ಚಿಂತೆಯನ್ನು ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆ ಕುಮಾರ. ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವೆ ಕಂದ, ಸತ್ಯವಾಗಿ ನಡೆಸಿಕೊಡುವೆ.
ವಸ್ತ್ರಕ್ಕೆ ಆಸೆ ಪಡುವನೇ ನಮ್ಮ. ಮೇರು ಪರ್ವತ ಪ್ರಾಯನಾದ ಶರಶಕ್ತಿ ಉಳ್ಳವನಾದ ನಾನು ಕೇವಲ ಬಿಟ್ಟ ಬಾಣಕ್ಕೆ ಬಿಟ್ಟ ಬಾಣವನ್ನು ಬಯಸುವಂತಹ ಏಡೆಯನ್ನು ಬಯಸಿದೆಯೇನಮ್ಮ ಈ ನಿನ್ನ ಕುಮಾರ? ಹಾಗಬಹುದು ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುವೆ. ಹೇ ಸುಯೋಧನ, ಇದೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಪಂಚಭೂತಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ದುರ್ಯೋಧನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀ ಜಗನ್ನಾಥಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನದ ಸ್ಥೈರ್ಯವನ್ನೇ ಎಲ್ಕಿತು. ಈಗ ನನ್ನ ಜನ್ಮದಾತೆಯು ಬಂದು ತೊಟ್ಟ ಬಾಲವನ್ನು ಪುನಃ ತೊಳಬೇಡವೆಂದು ಆಜ್ಞೆ ಮಾಡಿರೋಣ. ಮಾಡಿ ಪ್ರಪಂಚ ದೈವ ಎಲ್ಲ ಒಂದಾಗಿ ಸೇರಿಕೊಂಡು ಸಂಚು ಮಾಡುತ್ತಿರು. ಮಾಡಲಿ ಪೌರುಷಗಿರ ಹೋಗಿ ಹೋರಾಡಿ ಆ ರಂಗ ಸ್ವಾಮಿ ಕೌರವೇಶ್ವರನಿಗಾಗಿ ಮಡಿದಿರು. ಅಮ್ಮ ಉಳಿದಿದ್ದು ದೈವ ಇಚ್ಛೆ.
ಖಂಡಿತ
ಅಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕವಿಮತ ಎಂದ ಸರ್. ದೊಡ್ಡಪ್ಪ ನಾನು ಚಿಕ್ಕದಿರಲಿ ಈ ರೀತಿ ಹೇಳ್ತಿರುವಯ್ಯ, ನಿನ್ನ ಕಾಲು ಬಂದಿರುವ ಪಾರ್ಥ ಕುಮಾರ ಶರೀರವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವನ ಜ್ಯೋತಿಯು ಚಿಕ್ಕದಲ್ಲ. ಶಾಂತ ತೇಜದ ಚಿರಪ್ರಕಾಶದಿಂದ ಅದು ಜ್ವಾಜ್ವಲಮಾನವಾಗಿ ಬೆಳಗುತ್ತಿದೆ, ಸಹಸ್ರ ಪ್ರಭಾವ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ವಾಕಾಂಕ್ಷಿತ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡು. ನನ್ನನ್ನು ಪ್ರಧಾನನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ಕಳೆದುಕೊಳ್ಳಲಿ. ವೀರ ಪ್ರಶುವಾದ ಸುಭದ್ರೆಯು ಆನಂದಾಶ್ರಯಗಳನ್ನು ಸ್ತುರಿಸಲಿ. ಯೋಗ್ಯ ಅವತಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷತ್ರಿಯರ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಕಡಗದಿಂದ ಅಡಿಗೆ ಮನೆಯ ಕಾಯಿಪಲ್ಲೆಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವವರಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರಗಳನ್ನು ಭೇದಿಸುವ ಉಪಾಯವನ್ನು ಕಲಿತಿರುವನು. ಈಗ ಅದರ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು. ಇದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿದರೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುವುದನ್ನು. ಅಭಿಮನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಇವನನ್ನು ನೀನು ಬಿಟ್ಟಿರಬಾರದು. ಧನಂಜಯ ಪ್ರಾಣ ಪದಕವು ಅಚ್ಚರಿಯದೆ ಉಳಿಯಲಿ. ಕುಮಾರ ಅಭಿಮನ್ಯು ಹೋಗು, ಸ್ವೇಚ್ಛಾರಿಯಾಗಿ ಹಿಂದಿರುಗು. ಜೋಳದ ಚಕ್ರವು ನಿನ್ನ ಪಾಲಿಗೆ ಪುಷ್ಪಯುವಾಗ ದೊಡ್ಡಪ್ಪ ನಿಮ್ಮೆಲ್ಲರ ಆಶೀರ್ವಾದವು ವಜ್ರ ಕವಚದಂತೆ ನನ್ನನ್ನು ಸರ್ವಧಾರಿಸಿದಿರಲು ನನಗೆ ಭಯವಿಲ್ಲಿಯೋದು. ನನಗೆ ಭಯವಿಲ್ಲಿಯೋ ದೊಡ್ಡಪ್ಪ. No!
ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನೇ ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖ ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಆಗಿ ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ವಿರಹ, ವಿರಹ ಸಮ್ಮಿಳನ. ಈ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ ಹೃದಯೇಶ್ವರಿ. ನಿನ್ನೆಯ ದಿನ ನಾವು ವಿಯೋಗದ ತ್ರಿವ ಶೋಕದಿಂದ ದಗ್ಧರಾಗಿದ್ದೆವು, ಈ ದಿನ ಪುನಃ ಸಮ್ಮಿಳಿತವಾಗಿರುವವು. ದೇವರು ಬಂದು ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸೋಣೆ. ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರು, ನಿಮ್ಮ ಇಚ್ಛೆಯಂತೆಯೇ ನಡೆದುಕೊಳ್ಳುವೆನು. ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ದೇವರು ಪ್ರಸನ್ನವಾಗಿ ನಿನಗೆ ಈ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟರು. ದೇವ, ನಾನೇ ಆಯ್ದ ಹೂಗಳಿಂದ ಕಟ್ಟಿದ ಬಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನನಾಗಿ ಸ್ವಾಮಿ.